ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಂಧುಗಳೇ ಮಹೇಂದ್ರ ಸಿಂಗ್ ಧೋನಿ ಈ ಹೆಸರಲ್ಲೇ ಅದೇನೋ ಶಕ್ತಿ ಇದೆ ಅದೆಷ್ಟೋ ಜನರಿಗೆ ಈ ಹೆಸರು ಸ್ಫೂರ್ತಿ ತುಂಬುತ್ತೆ ಕಾರಣ ಮಹೇಂದ್ರ ಸಿಂಗ್ ಧೋನಿ ಹುಟ್ಟಿದ್ದು ಸಾಮಾನ್ಯ ಕುಟುಂಬದಲ್ಲಿ ಅವರ ತಂದೆ ಮೆಕಾನ್ ಎನ್ನುವಂತ ಕಂಪನಿಯಲ್ಲಿ ಪಂಪ್ ಆಪರೇಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಅವರ ತಂದೆಯ ಸಂಬಳ ಹೊರತಾಗಿ ಅವರ ಕುಟುಂಬಕ್ಕೆ ಯಾವುದೇ ಆದಾಯ ಕೂಡ ಇರಲಿಲ್ಲ ಇಂತಹ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂತ ಮಹೇಂದ್ರ ಸಿಂಗ್ ಧೋನಿ ತಮ್ಮ ಪರಿಶ್ರಮ ಶ್ರದ್ಧೆ ತಾಳ್ಮೆಯಿಂದ ಇವತ್ತು ಇಡೀ ಕ್ರಿಕೆಟ್ ಲೋಕದಲ್ಲೇ ಬಹಳ ದೊಡ್ಡ ಮಟ್ಟಿಗೆ ಛಾಪನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೆಷ್ಟೋ ಜನರಿಗೆ ಸ್ಫೂರ್ತಿ ತುಂಬುತ್ತಾರೆ ಇದೆಲ್ಲದಕ್ಕೂ ಕೂಡ ಕಾರಣ ಮಹೇಂದ್ರ ಸಿಂಗ್ ಧೋನಿಯ ಆ ಪರಿಶ್ರಮ ಇವತ್ತು ಅವರನ್ನ ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ ತಕ್ಷಣಕ್ಕೆ ಅವರಿಗೆ ಯಾವುದೇ ಅವಕಾಶಗಳು ಕೂಡ ಸಿಗಲಿಲ್ಲ ಆದರೆ ಸ್ಪಷ್ಟವಾದಂತ ಗುರಿ ಇಟ್ಕೊಂಡಿದ್ರು ಅದರತ್ತ ನಿರಂತರವಾಗಿ ಓಡುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ ಆರಂಭದಲ್ಲಿ ಫುಟ್ಬಾಲ್ ಗೋಲ್ ಕೀಪರ್ ಆಗಿ ಶಾಲಾ ದಿನಗಳಲ್ಲಿ ಅದಾದ ಬಳಿಕ ಕ್ರಿಕೆಟ್ನಲ್ಲಿ ಕೀಪರ್ ಆಗಿ ಅದಾದ ಬಳಿಕ ಹಂತ ಹಂತವಾಗಿ ಬೇರೆ ಬೇರೆ ಕಡೆಗಳಲ್ಲಿ ರಣಜಿ ಬೇರೆ ಬೇರೆ ಆಡಿಕೊಂಡು ಅಂತಿಮವಾಗಿ ಭಾರತ ಎ ತಂಡದಲ್ಲಿ ತನ್ನಂತಾನು ಗುರುತಿಸಿಕೊಂಡು ಕೊನೆಗೆ ಭಾರತ ತಂಡದಲ್ಲಿ ಅವಕಾಶವನ್ನು ಪಡೆದಂಥವರು ಮಹೇಂದ್ರ ಸಿಂಗ್ ಧೋನಿ ಆಗ ಭಾರತ ತಂಡಕ್ಕೆ ವಿಕೆಟ್ ಕೀಪರ್ ಇರಲಿಲ್ಲ ರಾಹುಲ್ ದ್ರಾವಿಡ್ ಅವರೇ ತಾತ್ಕಾಲಿಕವಾಗಿ ವಿಕೆಟ್ ಕೀಪಿಂಗ್ ಮಾಡ್ತಾ ಇದ್ರು ಆಗ ವಿಕೆಟ್ ಕೀಪರ್ಗಾಗಿ ಸರ್ಚ್ ಮಾಡುವ ಸಂದರ್ಭದಲ್ಲಿ ಕಣ್ಣಿಗೆ ಬಿದ್ದಂಥವರು ಇದೇ ಮಹೇಂದ್ರ ಸಿಂಗ್ ಧೋನಿ ಆರಂಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಂಥವರು ಸೌರವ್ ಗಂಗೂಲಿ ಅದಾದ ಬಳಿಕ ಧೋನಿ ಹಿಂತಿರುಗೇ ಇದ್ದೇ ಇಲ್ಲ ಆರಂಭದಲ್ಲಿ ಒಂದಷ್ಟು ಫೇಲ್ಯೂರ್ಸ್ಗಳಾಯಿತು ಏಳು ಬೀಳುಗಳಾಯಿತು ಅಂತಿಮವಾಗಿ ಮಹೇಂದ್ರ ಸಿಂಗ್ ಧೋನಿ ಇಡೀ ಭಾರತ ಕ್ರಿಕೆಟ್ ತಂಡವನ್ನೇ ಆಳುವ ಹಂತದವರೆಗೆ ಹೋಗ್ತಾರೆ ಭಾರತಕ್ಕೆ ಸಾಲು ಸಾಲು ಐಸಿಸಿ ಟ್ರೋಫಿಗಳನ್ನು ಗೆದ್ದುಕೊಡ್ತಾರೆ ಈಗಲೂ ಕೂಡ ಭಾರತ ತಂಡದ ಬೆಸ್ಟ್ ಕ್ಯಾಪ್ಟನ್ ಯಾರಪ್ಪ ಅಂದರೆ ಬೇರೆ ಬೇರೆಯವರ ಹೆಸರು ಇರಬಹುದು ಅದರ ತಕ್ಷಣಕ್ಕೆ ಬರುವಂಥ ಹೆಸರು ಅಂದರೆ ಅದು ಮಹೇಂದ್ರ ಸಿಂಗ್ ಧೋನಿ ಒಂದು ಕಡೆ ಮಹೇಂದ್ರ ಸಿಂಗ್ ಧೋನಿ ಅವರ ಕ್ರಿಕೆಟ್ ಕರಿಯರ್ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಯನ್ನು ಇವತ್ತಿನ ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಅದು ಪ್ರಮುಖವಾಗಿ ಅವರ ಲವ್ ಸ್ಟೋರಿಗೆ ಸಂಬಂಧಪಟ್ಟ ಹಾಗೆ ಮಹೇಂದ್ರ ಸಿಂಗ್ ಧೋನಿ ಮತ್ತು ಸಾಕ್ಷಿ ಸದ್ಯ ಮದುವೆ ಆಗಿದ್ದಾರೆ ಅವರದ್ದೇ ಆದಂಥ ಪುಟ್ಟ ಕುಟುಂಬ ಖುಷಿಯಾಗಿ ಕಾಲ ಕಳೀತಾ ಇದ್ದಾರೆ ಆದರೆ ಸಾಕ್ಷಿಯವರನ್ನು ಮದುವೆ ಆಗೋಕ್ಕೂ ಮುನ್ನ ಮಹೇಂದ್ರ ಸಿಂಗ್ ಧೋನಿ ಓರ್ವ ಹುಡುಗಿಯನ್ನು ಪ್ರೀತಿಸ್ತಾ ಇರ್ತಾರೆ ಆದರೆ ಅಪಘಾತದಲ್ಲಿ ಅವರು ಪ್ರಾಣವನ್ನು ಕಳ್ಕೊಳ್ತಾರೆ ಮಹೇಂದ್ರ ಸಿಂಗ್ ಧೋನಿ ಕುರಿತಾಗಿ ಸಿನಿಮಾ ಬರುವವರೆಗೂ ಕೂಡ ಹೆಚ್ಚಿನವರಿಗೆ ಈ ಸಂಗತಿ ಗೊತ್ತಿರಲಿಲ್ಲ ಮಹೇಂದ್ರ ಸಿಂಗ್ ಧೋನಿಯು ಕೂಡ ಸಿನಿಮಾದಲ್ಲಿ ಇದನ್ನು ಸೇರಿಸೋದು ಬೇಡ ಅಂತ ಹೇಳಿ ಪಟ್ಟು ಹಿಡಿದು ಕೂತ್ಕೊಂಡಿದ್ರಂತೆ ಆದರೆ ನಿರ್ದೇಶಕರು ಅವರ ಮನವೊಲಿಸ್ತಾರೆ ಇದೊಂದು ಇರಲಿ ನಿಮ್ಮ ಜೀವನದ ಎಲ್ಲ ಸಂಗತಿಗಳು ಕೂಡ ಗೊತ್ತಾಗಬೇಕು ಎನ್ನುವ ಕಾರಣಕ್ಕಾಗಿ ಮಹೇಂದ್ರ ಸಿಂಗ್ ಧೋನಿಯನ್ನು ಕನ್ವಿನ್ಸ್ ಮಾಡಿ ಅದೊಂದು ವಿಚಾರವನ್ನು ಸಿನಿಮಾದಲ್ಲಿ ಸೇರಿಸಿದ ನಂತರ ಎಲ್ಲರೂ ಕೂಡ ಹುಡುಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಏನಿದು ಕತೆ ಅಂತ ಆಗ ಒಂದಷ್ಟು ಸಂಗತಿಗಳೆಲ್ಲವೂ ಕೂಡ ತಿಳಿದು ಬರುತ್ತೆ ಮಹೇಂದ್ರ ಸಿಂಗ್ ಧೋನಿ ಆಗ ಕನಸನ್ನು ಕಾಣ್ತಾ ಇದ್ದಂಥ ವಯಸ್ಸು ನಿರಂತರವಾಗಿ ಶ್ರಮವನ್ನು ಹಾಕ್ತಾ ಇದ್ರು ತನ್ನನ್ನು ತಾನು ಭಾರತ ತಂಡದಲ್ಲಿ ಗುರುತಿಸ್ಕೊಳ್ಳೋದಕ್ಕೆ ಪಡಬಾರದ ಪಾಡನ್ನು ಪಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪರಿಚಯ ಆದಂಥವರೇ ಪ್ರಿಯಾಂಕಾ ಝಾ ಎನ್ನುವಂಥ ಹುಡುಗಿ ಸಿನಿಮಾದಲ್ಲಿ ನೀವು ನೋಡಿರ್ತೀರಿ ಅವರ ಪಾತ್ರ ಯಾವ ರೀತಿಯಾಗಿ ಇತ್ತು ಅಂಥೇಳಿ ಲವಲವಿಕೆ ಇದ್ದಂಥ ಹುಡುಗಿ ಹೀಗಾಗಿ ಮಹೇಂದ್ರ ಸಿಂಗ್ ಧೋನಿಯವರ ಗಮನವನ್ನು ಬಹಳ ಬೇಗ ಸೆಳೆದು ಬಿಡ್ತಾರೆ ಅವರು ಕೂಡ ಕ್ರಿಕೆಟ್ ಪ್ರೇಮಿಯಾಗಿರ್ತಾರೆ ಈ ಕಾರಣಕ್ಕಾಗಿ ಮಹೇಂದ್ರ ಸಿಂಗ್ ಧೋನಿ ಮತ್ತು ಪ್ರಿಯಾಂಕಾ ಝಾ ನಡುವೆ ಒಂದೊಳ್ಳೆ ಸ್ನೇಹ ಅದೆಲ್ಲವೂ ಕೂಡ ಶುರುವಾಗುತ್ತೆ ಬರ್ತಾ 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 ಅವರಿಬ್ಬರ ನಡುವೆ ಆ ಸ್ನೇಹ ಗಾಢವಾಗ್ತಾ ಹೋಗುತ್ತೆ ಇನ್ನಷ್ಟು ಡೀಪ್ ಆಗೋದಕ್ಕೆ ಕಾರಣ ಏನಂದರೆ ಮಹೇಂದ್ರ ಸಿಂಗ್ ಧೋನಿಯ ಸ್ಟ್ರಗ್ಲಿಂಗ್ ಡೇಸ್ ಅದು ಭಾಳ ಕಷ್ಟಪಡ್ತಾ ಇದ್ರು ಆಗ ಟೀಮ್ನಲ್ಲಿ ಗುರುತಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ರು ಆಗ ಸಾಲು ಸಾಲು ಸೋಲನ್ನು ಕೂಡ ಕಾಣ್ತಾ ಇದ್ರು ಆಗ ಮಹೇಂದ್ರ ಸಿಂಗ್ ಧೋನಿಯ ಬೆನ್ನಿಗೆ ನಿಂತವರಂದರೆ ಇದೇ ಪ್ರಿಯಾಂಕಾ ಝಾ ಮಹೇಂದ್ರ ಸಿಂಗ್ ಧೋನಿಗೆ ಆತ್ಮವಿಶ್ವಾಸ ತುಂಬುತ್ತಾರೆ ಧೈರ್ಯ ತುಂಬುತ್ತಾರೆ ನಿನ್ನ ಜೊತೆಗೆ ನಾನಿದ್ದೇನೆ ಎನ್ನುವ ಒಂದಷ್ಟು ಮಾತುಗಳನ್ನು ಕೂಡ ಆಡ್ತಾರೆ ಅವರ ಆ ಸ್ಫೂರ್ತಿದಾಯಕ ಮಾತುಗಳಿಂದ ಮಹೇಂದ್ರ ಸಿಂಗ್ ಧೋನಿ ಅದಾದ ಬಳಿಕ ನಿಧಾನಕ್ಕೆ ಗೆಲುವನ್ನು ಕಾಣ್ತಾ ಹೋಗ್ತಾರೆ ಹೀಗಾಗಿ ಸ್ನೇಹ ಗಾಢವಾಯಿತು ಅಂತಿಮವಾಗಿ ಪ್ರೀತಿಗೆ ತಿರುಗುತ್ತೆ ಇಬ್ಬರು ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡಿಕೊಳ್ತಾರೆ ಇಬ್ಬರು ಮದುವೆ ಆಗುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಳ್ತಾರೆ ಆದರೆ ಬದುಕು ನಾವು ಅಂದ್ಕೊಂಡ ಹಾಗೆ ಇರೋದಿಲ್ಲ ವಿಧಿ ನಮ್ಮೆಲ್ಲರನ್ನು ಕೂಡ ಆಟ ಆಡಿಸ್ತಾ ಇರುತ್ತೆ ಯಾವಾಗ ಏನು ಬೇಕಾದರೂ ಆಗುವಂಥ ಸಾಧ್ಯತೆ ಇರುತ್ತೆ ಮಹೇಂದ್ರ ಸಿಂಗ್ ಧೋನಿ ಬದುಕಿನಲ್ಲೂ ಕೂಡ ಹಾಗೆ ಆಗುತ್ತೆ ಇನ್ನೇನು ಬದುಕು ಬಹಳ ಚೆನ್ನಾಗಾಯಿತು ಇಬ್ಬರು ಆರಾಮಾಗಿ ಜೀವನವನ್ನು ಲೀಡ್ ಮಾಡಬೇಕು ಎನ್ನುವ ಸಂದರ್ಭದಲ್ಲಿ ಧೋನಿ ಯಾವುದೋ ಒಂದು ಕ್ರಿಕೆಟ್ ಮ್ಯಾಚ್ಗೆ ಅಂತ ಹೊರಗಡೆ ಹೋದ ಸಂದರ್ಭದಲ್ಲಿ ಪ್ರಿಯಾಂಕಾ ಝಾ ಅಪಘಾತಕ್ಕೆ ಈಡಾಗ್ತಾರೆ ಪ್ರಾಣವನ್ನು ಕಳೆದುಕೊಳ್ತಾರೆ ಆದರೆ ಯಾವಾಗ ಪ್ರಾಣವನ್ನು ಕಳ್ಕೊಂಡ್ರು ಅನ್ನೋದಕ್ಕೆ ಇನ್ನೂ ಸರಿಯಾದಂಥ ಮಾಹಿತಿ ಎಲ್ಲೂ ಕೂಡ ಇಲ್ಲ ಮಹೇಂದ್ರ ಸಿಂಗ್ ಧೋನಿ ಇಂಡಿಯಾ ಎ ಟೀಮಲ್ಲಿ ಆಡಿದ್ದು 2003-2004 ಅದಾದ ಬಳಿಕ ಇಂಡಿಯಾ ಟೀಮ್ಗೆ ಬಂದಿದ್ದು 5 ಮತ್ತು 6 ಸಂದರ್ಭದಲ್ಲಿ ಬಾಂಗ್ಲಾದೇಶ ಸೀರೀಸ್ ಆಗುತ್ತೆ ಆನಂತರ ಬೇರೆ ಬೇರೆ ಸರಣಿಗಳಲ್ಲಿ ಅವರು ಕಾಣಿಸ್ಕೊಳ್ತಾ ಹೋಗ್ತಾರೆ ಒಂದಷ್ಟು ಮಾಹಿತಿಯ ಪ್ರಕಾರ 2005 ಪ್ರಿಯಾಂಕಾ ಝಾ ತೀರ್ಕೊಂಡ್ರು ಅಂತೇಳಿ ಇನ್ನೊಂದಷ್ಟು ಮಾಹಿತಿಯ ಪ್ರಕಾರ ಒಂದು ತುಂಬ ಕಡೆಗಳಲ್ಲಿ ಫ್ಯಾಕ್ಟ್ ಚೆಕ್ ಮಾಡಿದಾಗ 2006 ತೀರ್ಕೊಂಡ್ರು ಅಂತ ಹೇಳಲಾಗುತ್ತೆ ಒಟ್ಟಾರೆಯಾಗಿ ಅದರ ನಡುವೆ ಅವರು ತೀರ್ಕೊಳ್ತಾರೆ ಅಂದರೆ ಮಹೇಂದ್ರ ಸಿಂಗ್ ಧೋನಿ
ಅದ್ಭುತವಾದಂಥ ಯಶಸ್ಸನ್ನು ಕಂಡು ಇಂಡಿಯಾ ಟೀಮ್ನಲ್ಲಿ ಗಟ್ಟಿಯಾಗಿ ನೆಲೆಯೂರುವ ಸಂದರ್ಭದಲ್ಲಿ ಪ್ರಿಯಾಂಕಾ ಝಾ ಅವರನ್ನು ಕಳ್ಕೊಳ್ತಾರೆ. ಇನ್ನೊಂದು ಮಾಹಿತಿಯ ಪ್ರಕಾರ ಈ ನೋವಿನಿಂದ ಹೊರಗಡೆ ಬರೋದಕ್ಕೆ ಧೋನಿಗೆ ಸಾಕಷ್ಟು ಸಮಯ ತೆಗೆದುಕೊಳ್ತಂತೆ. ಆಗ ತಮ್ಮ ಆಪ್ತರ ಬಳಿ ನೋವನ್ನು ತೋಡ್ಕೊಂಡಿದ್ರಂತೆ. ಒಂದು ಹಂತಕ್ಕೆ ಕ್ರಿಕೆಟ್ನಿಂದ ದೂರ ಉಳಿಯುವ ಹಂತದವರೆಗೂ ಕೂಡ ಹೋಗ್ಬಿಟ್ಟಿದ್ರಂತೆ. ಎಷ್ಟೋ ಜನ ಅಂದ್ಕೊಂಡಿದ್ರಂತೆ ಮಹೇಂದ್ರ ಸಿಂಗ್ ಧೋನಿಯ ನೋವು ನೋಡ್ತಿದ್ದಂಥವರು ಅಥವಾ ತುಂಬ ಡೀಪ್ ಪೇನ್ನಲ್ಲಿ ಇದ್ದಾಗ ತುಂಬ ಜನ ಅಂದ್ಕೊಂಡಿದ್ರಂತೆ ಕ್ರಿಕೆಟ್ನಿಂದ ಧೋನಿ ಸಂಪೂರ್ಣವಾಗಿ ದೂರ ಉಳಿದ್ಬಿಡ್ತಾರೆ, ಇನ್ನು ಮುಂದೆ ಅವರು ಕ್ರಿಕೆಟ್ನಲ್ಲಿ ಕಾಣಿಸ್ಕೊಳ್ಳೋಕೆ ಸಾಧ್ಯ ಆಗಲ್ಲ, ಆ ಪರಿಯಾದಂಥ ಸಂಕಟದಲ್ಲಿ ಇದ್ದಾರೆ ಅಂಥೇಳಿ. ಆದರೆ ಧೋನಿ ಆ ನೋವಿನಿಂದ ಹೊರಗಡೆ ಬರ್ತಾರೆ, ಮತ್ತೊಮ್ಮೆ ಕ್ರಿಕೆಟ್ನಲ್ಲಿ ತಮ್ಮಂಥವು ಸಕ್ರಿಯವಾಗಿ ತೊಡಸ್ಕೊಳ್ತಾರೆ. ಅದಾದ ಬಳಿಕ ಯಶಸ್ಸಿನ ಮೇಲೆ ಯಶಸ್ಸನ್ನು ಸಾಧಿಸ್ತಾ ಹೋಗ್ತಾರೆ. ಆದರೆ ಧೋನಿ ಬದುಕಿನಲ್ಲೂ ಕೂಡ ಇಂಥದ್ದೊಂದು ದುರಂತ ನಡೆದು ಹೋಗಿತ್ತು. ಮೊದಲು ಪ್ರೀತಿಸಿದಂಥ ಹುಡುಗಿಯನ್ನೇ ಧೋನಿ ಕಳ್ಕೊಳ್ತಾರೆ. ಅದಾದ ಬಳಿಕ ಬೇರೆ ಬೇರೆಯವರ ಹೆಸರು ಜೊತೆಗೆ ಅವರ ಹೆಸರು ತಳಕ ಹಾಕೊಳ್ತು. ದೀಪಿಕಾ ಪಡುಕೋಣೆ, ಲಕ್ಷ್ಮೀ ರಾಯ್, ಹೀಗೆ ಬೇರೆ ಬೇರೆ ಒಂದಷ್ಟು ಹೆಸರುಗಳಲ್ಲೂ ಕೂಡ ಕೇಳಿ ಬಂತು. ಅಂತಿಮವಾಗಿ ಧೋನಿಗೆ ಪರಿಚಯ ಆದಂಥವರೇ ಈ ಸಾಕ್ಷಿ. ಸಾಕ್ಷಿ ಮತ್ತು ಧೋನಿ ಲವ್ ಸ್ಟೋರಿ ಕೂಡ ಬಹಳ ಚೆನ್ನಾಗಿದೆ. ಸಾಕ್ಷಿ ಮತ್ತು ಧೋನಿ ದಿಢೀರ್ ಪರಿಚಯ ಆದಂಥವರಲ್ಲ, ಅವರಿಬ್ಬರೂ ಕೂಡ ಬಾಲ್ಯ ಸ್ನೇಹಿತರು. ಅವರಿಬ್ಬರ ತಂದೆ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು, ಮೆಕಾನ್ ಕಂಪನಿಯಲ್ಲಿ ಸಾಕ್ಷಿ ತಂದೆ ಹಾಗೆ ಧೋನಿ ತಂದೆ ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು. ಹೀಗಾಗಿ ಎರಡು ಕುಟುಂಬಗಳಿಗೂ ಕೂಡ ಪರಿಚಯ ಇತ್ತು. ಆದರೆ ಅವರ ಕುಟುಂಬದವ್ರು ಬೇರೆ ಬೇರೆ ಕಡೆಗೆ ಶಿಫ್ಟ್ ಆದಂಥ ಕಾರಣಕ್ಕಾಗಿ ಅವರಿಬ್ಬರ ನಡುವೆ ಆ ಟಚ್ ಎಲ್ಲವೂ ಕೂಡ ಹೊರಟೋಗಿ ಬಿಡುತ್ತೆ. ಸುದೀರ್ಘ ಅವಧಿಯ ನಂತರ ಅವರಿಬ್ಬರು ಕೂಡ ಆಕಸ್ಮಿಕವಾಗಿ ಭೇಟಿ ಆಗ್ತಾರೆ. ಯಾವುದೋ ಒಂದು ಸರಣಿಗೆ ಹೋದಂಥ ಸಂದರ್ಭದಲ್ಲಿ ಕೋಲ್ಕತ್ತಾದ ಒಂದು ಹೋಟೆಲ್ಗೆ ಹೋಗ್ತಾರೆ, ತಾಜ್ ಬೆಂಗಾಲ್ ಎನ್ನುವಂಥ ಹೋಟೆಲ್. ಆ ಹೋಟೆಲ್ನಲ್ಲಿ ಧೋನಿಗೆ ಸಾಕ್ಷಿ ಸಿಗ್ತಾರೆ. ಸಾಕ್ಷಿಯಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸನ್ನು ಮಾಡ್ತಾಯಿದ್ರು, ಹೀಗಾಗಿ ಇಂಟರ್ನ್ಶಿಪ್ಪಿಗೆ ಅಂಥೇಳಿ ಆ ಹೋಟೆಲ್ಗೆ ಬಂದಿರ್ತಾರೆ. ಇಂಟರ್ನ್ಶಿಪ್ಪು ಕೊನೆಯ ದಿನ ಹೋಟೆಲ್ ಮ್ಯಾನೇಜರ್ ಧೋನಿ ಅವರಿಗೆ ಸಾಕ್ಷಿಯವರನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಹೀಗಾಗಿ ಅವರಿಬ್ಬರ ನಡುವೆ ಪರಿಚಯ ಆಗುತ್ತೆ. ಅದಾದ ಬಳಿಕ ಧೋನಿ ಸಾಕ್ಷಿಯವರ ನಂಬರ್ ತಗೊಂಡು ಮೆಸೇಜ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸಾಕ್ಷಿ ಆರಂಭದಲ್ಲಿ ಅದು ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ, ಯಾಕಂದರೆ ಯಾರೋ ಪ್ರ್ಯಾಂಕ್ ಮಾಡ್ತಿರ್ಬೇಕಂತ ಸುಮ್ಮನೆ ಇರ್ತಾರೆ. ಆದರೆ ಅದಾದ ನಂತರ ಗೊತ್ತಾಗುತ್ತೆ ಧೋನಿ ಅವರೇ ಮೆಸೇಜ್ ಮಾಡ್ತಿದ್ದಾರೆ ಅಂತೇಳಿ. ಅದಾದ ಬಳಿಕ ಅವರಿಬ್ಬರ ನಡುವೆ ಸ್ನೇಹ ಶುರುವಾಗುತ್ತೆ. ಅಂತಿಮವಾಗಿ 2008 ಅವರಿಬ್ಬರು ಕೂಡ ಪರಸ್ಪರ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. 2010 ಧೋನಿ ಮತ್ತು ಸಾಕ್ಷಿ ಮದುವೆ ಆಗ್ತಾರೆ. ಇವ್ರ ಲವ್ ಸ್ಟೋರಿ ಕೂಡ ಬಹಳ ಚೆನ್ನಾಗಿದೆ. ಬಾಲ್ಯದ ಸ್ನೇಹಿತೆಯನ್ನೇ ಈ ಮೂಲಕ ಮಹೇಂದ್ರ ಸಿಂಗ್ ಧೋನಿ ಮದುವೆ ಆಗ್ತಾರೆ. ಹೀಗಾಗಿ ಯಾರ್ಯಾರ ಜೊತೆನೋ ಹೆಸರು ಕೇಳಬರ್ತಾ ಇತ್ತು, ಯಾರ ಜೊತೆ ಹೆಸರು ತಳಕ ಹಾಕೊಳ್ತಿತ್ತು, ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳುತ್ತೆ. ಆದರೆ ತುಂಬ ಜನಕ್ಕೆ ಧೋನಿ ಮತ್ತು ಸಾಕ್ಷಿ ಪ್ರೀತಿಸ್ತಿರುವಂಥ ವಿಚಾರ ಗೊತ್ತಿರಲಿಲ್ಲ. ಒಟ್ಟಾರೆಯಾಗಿ ಇದು ಮಹೇಂದ್ರ ಸಿಂಗ್ ಧೋನಿ ಮದುವೆ ಆದಂಥ ವಿಚಾರ. ಮೊದಲು ಪ್ರೀತಿಸಿದಂಥ ಹುಡುಗಿಯನ್ನು ಕಳ್ಕೊಳ್ತಾರೆ, ಅದಾದ ನಂತರ ಯಾರ ಜೊತೆಗೆ ಗಾಢವಾದಂಥ ಪ್ರೀತಿಯಲ್ಲಿರ್ತಾರೆ ಅವರನ್ನೇ ಮಹೇಂದ್ರ ಸಿಂಗ್ ಧೋನಿ ಮದುವೆ ಆಗ್ತಾರೆ. ಇವತ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ IPL ಹೊರತಾಗಿ ಇನ್ನೆಲ್ಲ ಕಡೆಗಳಿಂದಲೂ ಕೂಡ ದೂರ ಉಳ್ಕೊಂಡಿದ್ದಾರೆ. ಹೆಚ್ಚೆಚ್ಚು ಕೃಷಿಯ ಕಡೆಗೆ ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇನ್ನು ಬೇರೆ ಬೇರೆ ಒಂದಷ್ಟು ಕೆಲಸಗಳನ್ನು ಅಥವಾ ಸಾಹಸವನ್ನು ಕೂಡ ಮಹೇಂದ್ರ ಸಿಂಗ್ ಧೋನಿ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೆಸರೇ ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿ ತುಂಬುತ್ತೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಬಂಧುಗಳು, ನಿಮಗೇನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ. ಧನ್ಯವಾದಗಳು ಸ್ಟೋರಿ ನೋಡಿದ್ದಕ್ಕಾಗಿ.